ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ವ್ಲಾಗ್ ಚಾನಲ್ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವಿನ್ನೂ ನಮ್ಮ ವ್ಲಾಗಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನಿಮ್ಮ ಕುಶಲ ಚಾನಲನ್ನು ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರು, ಹಾಗೆ ಈ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟನ್ನು ನೀಡಿ. ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ ಯಾಕೆ ಬರುತ್ತೆ, ಇದನ್ನು ತಡೆಯೋ ಕ್ರಮ ಯಾವುದು, ಇದಕ್ಕೆ ಬಳಸುವಂತಹ ಲೋಷನ್ ಯಾವುದು, ಕ್ರೀಮ್ ಯಾವುದು, ಆಯಿಲ್ ಯಾವುದು, ಸೊ ಪ್ರೆಗ್ನೆನ್ಸಿಗಿಂತ ಮುಂಚೆ ಪ್ರಿವೆನ್ಷನಲ್ಲಿ ಯಾವ ರೀತಿ ಯಾವೆಲ್ಲ ರೀತಿಯಾಗಿ ತಡೆಗಟ್ಟಬಹುದು ಸ್ಟ್ರೆಚ್ ಮಾರ್ಕನ್ನು, ಈ ರೀತಿಯಾದಂಥ ಅನೇಕ ವಿಧಾನಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಸ್ಟ್ರೆಚ್ ಮಾರ್ಕ್ ಅಂದರೆ ಏನು, ಇದು ಯಾವ ರೀತಿ ಗೋಚರಿಸ್ಕೊಳ್ಳುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಚರ್ಮದ ಮಧ್ಯದ ಪದರದಲ್ಲಿ ಅಂದರೆ ಒಳ ಚರ್ಮ ಇರುವಂತಹ ಸಣ್ಣ ಚರ್ಮದ ಮೇಲೆ ಎಪಿಡರ್ಮಿಸ್ಗಳು ಗೋಚರಿಸ್ಕೊಂಡಾಗ ಅತಿ ವೇಗವಾಗಿ ತೂಕ ಹೆಚ್ಚಾಗಬಹುದು ಅಥವಾ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಬದಲಾವಣೆಗಳು ಉಂಟಾಗಬಹುದು. ಚರ್ಮವನ್ನು ಸ್ವತಃ ಸರಿಪಡಿಸುವ ಸಾಮರ್ಥ್ಯ ಮೀರಿ ವಿಸ್ತರಿಸ್ಕೊಂಡಾಗ ಅದು ರೂಪ್ಕೊಳ್ತಾ ಹೋಗುತ್ತೆ, ಅದನ್ನು ನಾವು ಸ್ಟ್ರೆಚ್ ಮಾರ್ಕ್ ಅಂತ ಕರಿತೀವಿ. ಸೊ ಈ ಸ್ಟ್ರೆಚ್ ಮಾರ್ಕ್ಗಳು ಯಾಕೆ ಬರುತ್ತೆ, ನಿಮ್ಮ ವೆಯ್ಟ್ ಗೇನ್ ಆದಾಗ, ನಿಮ್ಮ ಬಾಡಿ ಈಗ ಒಂದು 80 kgs ಆಗೋಗಿದೆ, ಸಡನ್ನಾಗಿ ರೆಡ್ಯೂಸ್ ಆಗಿಬಿಟ್ರಿ, ಒಂದು ಆಲ್ಮೋಸ್ಟ್ 15 kgsು ರೆಡ್ಯೂಸ್ ಆಗಿಬಿಟ್ರಿ, ವೆಯ್ಟ್ ಲಾಸ್ ಆಯಿತು. ಸೊ ಆವಾಗ ನಿಮ್ಮ ದೇಹದಲ್ಲಿ ಎಲ್ಲಿ ಕೊಬ್ಬು ಶೇಖರಣೆ ಆಗಿತ್ತೋ ಆ ಭಾಗದಲ್ಲೆಲ್ಲ ನಿಮಗೆ ಸ್ಟ್ರೆಚ್ ಮಾರ್ಕ್ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಅದಷ್ಟೇ ಅಲ್ಲ, ಪ್ರೆಗ್ನೆನ್ಸಿಯಲ್ಲೂ ಕೂಡ ನಿಮ್ಮ ತೂಕ ಹೆಚ್ಚಾಗಿರುತ್ತೆ, ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ, ಆ ಕಾರಣಕ್ಕೆ ನಿಮಗೆ ಸ್ಟ್ರೆಚ್ ಮಾರ್ಕ್ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಮೇಯ್ನಾಗಿ ನಿಮ್ಗೆ ಗೊತ್ತಾಗ್ತಾ ಇರೋದು ಇಂಬ್ಯಾಲೆನ್ಸಿಂದ, ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಮತ್ತು ನಿಮ್ಮ ತೂಕ ಅತಿ ವೇಗವಾಗಿ ರೆಡ್ಯೂಸ್ ಆಗೋದು ಅಥವಾ ಅತಿ ವೇಗವಾಗಿ ತೂಕ ಹೆಚ್ಚಾಗುವಂಥದ್ದು ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಇಂಬ್ಯಾಲೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಗೊತ್ತಾಯ್ತಲ್ವಾ. ಇದನ್ನು ತಡೆಗಟ್ಟುವಂಥ ವಿಧಾನಗಳನ್ನ ಹೇಳ್ತೀನಿ. ಆರೋಗ್ಯಕರವಾಗಿರುವಂಥ ಆಹಾರಗಳನ್ನ ಹೆಚ್ಚಾಗಿ ಸೇವಿಸುವಂಥದ್ದು, ನೀರನ್ನು ಹೆಚ್ಚಾಗಿ ಕುಡಿಯುವಂಥದ್ದು, ಪ್ರತಿದಿನ 4 ಲೀಟ್ರ್ ನೀರು ಕುಡಿಲೇಬೇಕು. ಸೊ ನೀರಿಗೂ ಸ್ಟ್ರೆಚ್ ಮಾರ್ಕು ಏನು ವ್ಯತ್ಯಾಸ ಅಂತ ಕೇಳ್ಬೋದು ನೀವು, ಅದನ್ನೇ ಒಂದು ಟಾಪಿಕ್ ಮಾಡಬೇಕಾಗತ್ತೆ. ಸೊ ಬೇರೆ ವಿಷಯ ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಮತ್ತು ಹೆಚ್ಚಾಗಿ ನಿಮಗೆ ಮುಖದ ಭಾಗದಲ್ಲಿ ಅಥವಾ ಕತ್ತಿನ ಭಾಗದಲ್ಲಿ, ಮತ್ತು ನಿಮಗೆ ಬೆನ್ನಿನ ಭಾಗ, ತೋಳಿನ ಭಾಗ ಮತ್ತು ಕಾಲಿನ ತೊಡೆಯ ಭಾಗದಲ್ಲಿ ಹೆಚ್ಚಾಗಿ ಸ್ಟ್ರೆಚ್ ಮಾರ್ಕ್, ಮತ್ತು ಹೊಟ್ಟೆ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಸೊ ಸ್ಟ್ರೆಚ್ ಮಾರ್ಕ್ಗಳಿಗೆ ಪ್ರಿವೆನ್ಷನ್ ಕ್ರೀಮ್ಗಳಿವೆ, ಹೋಮ್ ರೆಮಿಡೀಸ್ಗಳಿವೆ, ಹೆಚ್ಚಾಗಿ ಆಯಿಲ್ಗಳು, ಪ್ರಿವೆನ್ಷನ್ ಆಯಿಲ್ ಇದೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನು ಸ್ಟ್ರೆಚ್ ಮಾರ್ಕ್ ಆಯಿಲ್ಗಳು ಬರುತ್ತೆ, ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಪ್ರೆಗ್ನೆನ್ಸಿ ಇರೋರು ಅಥವಾ ಇಲ್ಲದೇ ಇರೋರು ಎಲ್ಲರೂ ಕೂಡ ಸ್ಟ್ರೆಚ್ ಮಾರ್ಕನ್ನು ರೆಡ್ಯೂಸ್ ಮಾಡ್ಕೋಬಹುದು. ಮತ್ತು ನೀವು ಹೈಡ್ರೀಕರಿಸಬೇಕು, ನೀರನ್ನು ಹೆಚ್ಚಾಗಿ ಕುಡಿಬೇಕು ನಿಮ್ಮ ದೇಹಕ್ಕೆ, ಆವಾಗ ಮಾತ್ರ ನಿಮ್ಮ ದೇಹದಲ್ಲಿರುವಂಥ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗುತ್ತೆ. ಮತ್ತು ಆಯಿಲ್ ಮಸಾಜ್ ಮಾಡ್ಕೊಳ್ಳುವಂಥದ್ದು, ಕ್ರೀಮ್ಗಳನ್ನ ಬಳಸುವಂಥದ್ದು, ಮನೆ ಮದ್ದುಗಳನ್ನ ಹೆಚ್ಚಾಗಿ ಬಳಸುವಂಥದ್ದು, ಈ ಎಲ್ಲ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಟ್ರೆಚ್ ಮಾರ್ಕ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಬನ್ನಿ, ಪ್ರಿವೆನ್ಷನ್ ಸ್ಟ್ರೆಚ್ ಮಾರ್ಕ್ ಕ್ರೀಮ್ಗಳು ಯಾವ್ಯಾವ್ದಿದೆ, ಆಯಿಲ್ಗಳು ಯಾವ್ಯಾವ್ದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ.